ಕುಂದಾನಗರಿ ಬೆಳಗಾವಿ ಬಿಜೆಪಿಯಲ್ಲಿ ಬಣ ಬಡಿದಾಟ ಶುರುವಾಗಿರುವುದನ್ನು ಗಮನಿಸಬಹುದು. ಬಿಜೆಪಿಗೆ ತಲೆನೋವಾಗಿದೆ. ನಾಲ್ಕು ಕ್ಷೇತ್ರಗಳ ಅಭ್ಯರ್ಥಿಯ ಆಯ್ಕೆ ಕುಂದಾನಗರಿ ಬೆಳಗಾವಿಯಲ್ಲಿ ದೊಡ್ಡ ತಲೆನೋವಾಗಿ ಮಾರ್ಪಾಡಾಗಿದೆ. ನಾಲ್ಕು ಕ್ಷೇತ್ರಗಳ ಅಭ್ಯರ್ಥಿ ಆಯ್ಕೆ ಬಂಡಾಯ ಭೀತಿ ಹಿನ್ನೆಲೆ ಎಚ್ಚರಿಕೆಯ ಹೆಜ್ಜೆ ಇಡುವುದಕ್ಕೆ ಈಗ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಹಲವು ಆಕಾಂಕ್ಷಿಗಳನ್ನು ಕರೆದು ಮನವೊಲಿಸ್ತಾ ಇದ್ದಾರೆ ನಾಯಕರುಗಳು. ಬೆಳಗಾವಿಯ ನಾಲ್ಕು ಕ್ಷೇತ್ರದ ಟಿಕೆಟ್ ಅನ್ನು ಪಡೆಯುವುದಕ್ಕೆ ಅತಿ ಹೆಚ್ಚು ಪೈಪೋಟಿ ಇರುವುದನ್ನು ಇಲ್ಲಿ ಗಮನಿಸಬಹುದು. ಯಾವ್ಯಾವ ಕ್ಷೇತ್ರಗಳಲ್ಲಿ ಹೆಚ್ಚಿನ ಪೈಪೋಟಿ ಇದೆ ಅನ್ನೋದನ್ನು ಗಮನಿಸೋದಾದರೆ ಬೆಳಗಾವಿ ಉತ್ತರ ಮತಕ್ಷೇತ್ರ, ಇಲ್ಲಿ ಬೆಳಗಾವಿ ಉತ್ತರ ಮತಕ್ಷೇತ್ರದಲ್ಲಿ ಹಾಲಿ ಬಿಜೆಪಿಯ ಅನಿಲ್ ಬೆನಕೆ ಶಾಸಕರಾಗಿದ್ದಾರೆ. ಕ್ಷೇತ್ರದಲ್ಲಿ ಲಿಂಗಾಯತ ಸಮುದಾಯಕ್ಕೆ ಟಿಕೆಟ್ ನೀಡಬೇಕು ಅಂತ ಬೇಡಿಕೆಯನ್ನು ಮುಂದಿಡಲಾಗಿದೆ. ಲಿಂಗಾಯತ ಸಮುದಾಯದ ಇಬ್ಬರು ಆಕಾಂಕ್ಷಿಗಳಿಂದ ಪ್ರಬಲ ಲಾಬಿ ನಡೀತಾ ಇದೆ. ಮುರುಗೇಂದ್ರ ಗೌಡ ಪಾಟೀಲ್ ಹಾಗೆ ಡಾಕ್ಟರ್ ರವಿ ಪಾಟೀಲ್ರಿಂದ ತೀವ್ರ ಪೈಪೋಟಿ ಇದೆ. ಇನ್ನು ಎರಡನೇ ಕ್ಷೇತ್ರ ಅಂತ ಹೇಳಿದರೆ ಅದು ಖಾನಾಪುರ ಕ್ಷೇತ್ರ. ಖಾನಾಪುರ ಕ್ಷೇತ್ರದಲ್ಲಿ 8 ಜನ ಆಕಾಂಕ್ಷಿಗಳಿಂದ ಟಿಕೆಟ್ ಪಡೆಯೋದಕ್ಕೆ ಪೈಪೋಟಿ ನಡೀತಾ ಇದೆ. ಒಬ್ಬರನ್ನು ಆಯ್ಕೆ ಮಾಡಿದರೆ ಮತ್ತೊಬ್ಬರು ಬಂಡಾಯದ ಹೇಳುವಂಥ ಸುಳಿವು ಕೂಡ ಸಿಕ್ಕಿದೆ. ಇನ್ನು ಮೂರನೇ ಕ್ಷೇತ್ರ ಅಂತ ಹೇಳಿದರೆ ಅದು ಬೈಲಹೊಂಗಲ ಹಾಗೆ ಸವದತ್ತಿ ಯಲ್ಲಮ್ಮ ಕ್ಷೇತ್ರ. ಈ ನಾಲ್ಕು ಕ್ಷೇತ್ರಗಳಲ್ಲಿ ಟಿಕೆಟ್ ಯಾರಿಗೆ ಕೊಡಬೇಕು ಅನ್ನುವಂಥ ಒಂದು ಗೊಂದಲ ಇದ್ದೇ ಇದೆ. ಹಾಗಾಗಿ ಒಂದು ಎಚ್ಚರಿಕೆಯ ಹೆಜ್ಜೆಯನ್ನು ಇಡುವುದಕ್ಕೆ ಈಗ ಮುಂದಾಗ್ತಾ ಇದ್ದಾರೆ. ಬೈಲಹೊಂಗಲದಲ್ಲಿ ಗಮನಿಸೋದಾದರೆ ಕೆಜೆಪಿ ಬಿಜೆಪಿ ನಡುವಿನ ಕಲಹ ಇನ್ನೂ ಕೂಡ ನಿಂತಿಲ್ಲ. ಬಿ ಎಸ್ ಯಡಿಯೂರಪ್ಪ ಆಪ್ತ ದೂರದ ಸಂಬಂಧಿ ನಡುವೆ ಫೈಟ್ ಇದೆ. ಇನ್ನು ಸವದತ್ತಿಯಲ್ಲಿ ಮಾಮನಿ ಕುಟುಂಬಸ್ಥರ ನಡುವೆ ಟಿಕೆಟ್ ಪಡೆಯುವುದಕ್ಕೆ ಹೋರಾಟ ನಡೀತಾ ಇದೆ. ಏನು ಮಾಡುತ್ತೆ ಬಿಜೆಪಿ ಅನ್ನೋದನ್ನು ಕಾದು ನೋಡಬೇಕು. ಇವಾಗ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಣ್ಣಪ್ಪ ಬಾರ್ಕಿ. ಅಣ್ಣಪ್ಪ ಬಾರ್ಕಿ, ಈಗ ಬೆಳಗಾವಿಯಲ್ಲಿ ಎದ್ದಿರುವಂಥ ಈ ಬಿಜೆಪಿ ಬಡಿದಾಟವನ್ನು ಹೈಕಮಾಂಡ್ ಸೂಕ್ತ ರೀತಿಯಲ್ಲಿ ಪರಿಹಾರವನ್ನು ಕಂಡುಕೊಳ್ಬೇಕಾಗಿದೆ. ಹಾಗಾಗಿ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕು. ಯಾವ ತೀರ್ಮಾನಕ್ಕೆ ಬರಬಹುದು? ಬಂಡಾಯ ಎದ್ರೆ ಮನವೊಲಿಸುವ ಪ್ರಯತ್ನಗಳು ಹೇಗಿರುತ್ತೆ ಅಂತ. ಲೀನಾತ್ರಿ, ಖಂಡಿತವಾಗ್ಲೂ ಈ ಟಿಕೆಟ್ ಹಂಚಿಕೆ ಎನ್ನುವಂಥದ್ದು ಬಿಜೆಪಿ ನಾಯಕರಿಗೆ ತಲೆನೋವಾಗಿ ಪರಿಣಮಿಸಿದೆ. ಯಾಕಂದ್ರೆ ಪ್ರತಿ ಕ್ಷೇತ್ರದಲ್ಲೂ ಕೂಡ 4-5 ಮಂದಿ ಆಕಾಂಕ್ಷಿಗಳು ಇರುವಂಥದ್ದು, ಅದರಲ್ಲೂ ಹಾಲಿ ಶಾಸಕರು ಇರುವಂತ ಜಾಗದಲ್ಲೇ ಏನು ಆಕಾಂಕ್ಷಿಗಳು ಹೆಚ್ಚಾಗಿ ಕಾಣ್ತಾ ಇರುವಂಥದ್ದು. ಹೀಗಾಗಿ ಎಲ್ಲೋ ಒಂದ್ ಕಡೆ ಬಿಜೆಪಿಗೆ, ಹೈಕಮಾಂಡ್ಗೆ ಇದು ತಲೆನೋವಾಗಿ ಪರಿಣಮಿಸಿದೆ. ಅದರಲ್ಲೂ ಸವದತ್ತಿ, ಖಾನಾಪುರ, ಬೈಲಹೊಂಗಲ, ಬೆಳಗಾವಿ ಉತ್ತರ ಕ್ಷೇತ್ರ ಏನಿದೆ, ಈ ಉತ್ತರ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಏನು ಟಿಕೆಟ್ಗಾಗಿ ಪೈಪೋಟಿ ನೀಡುತ್ತಿರುವಂತ, ಅದರಲ್ಲೂ ಉತ್ತರ ಕ್ಷೇತ್ರದಲ್ಲಿ ಹಾಲಿ ಶಾಸಕ ಅಭಯ್ ಪಾಟೀಲ್ ಅನಿಲ್ ಬೆನಕೆ ಅವರು ಇದ್ದಾರೆ. ಅನಿಲ್ ಬೆನಕೆ ಅವ್ರಿಗೆ ಟಿಕೆಟ್ ಈ ಬಾರಿ ಕೈ ತಪ್ಪುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆ ನಡೀತಾ ಇತ್ತು. ಹೀಗಾಗಿ ಲಿಂಗಾಯತರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತ ಲೆಕ್ಕಾಚಾರವನ್ನ ಹಾಕಿ ಪಾಟೀಲ್ ಮತ್ತು ಡಾಕ್ಟರ್ ರವಿ ಪಾಟೀಲ್ ಅವರು ಏನು ಟಿಕೆಟ್ಗಾಗಿ ಲಾಬಿಯನ್ನ ಮಾಡ್ತಾ ಇದ್ರು. ಆದ್ರೆ ಇತ್ತೀಚೆಗೆ ನಿನ್ನೆ ಜಿಲ್ಲಾ ಕೋರ್ ಕಮಿಟಿ ಸಭೆ ಏನಿತ್ತು, ಆ ಸಭೆಯಲ್ಲಿ ಹಾಲಿ ಶಾಸಕರಿಗೆ ಟಿಕೆಟ್ ನೀಡ್ತಾರೆ ಅನ್ನುವಂಥ ಮಾಹಿತಿಯನ್ನ ಈಗ ರಾಜಕೀಯ ಮೂಲಗಳಿಂದ ತಿಳಿದಿರುವಂಥದ್ದು. ಜೊತೆಗೆ ಖಾನಾಪುರ ಕ್ಷೇತ್ರದಲ್ಲಿ ಕೂಡ ತೀವ್ರ ಪೈಪೋಟಿ ನಡೆದಿದೆ. ಈ ಹಿಂದೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಖಾನಾಪುರಕ್ಕೆ ನೀಡಿ ಅಲ್ಲಿ ಡಜನ್ ಗಂಟ್ಲೆ ಟಿಕೆಟ್ ಆಕಾಂಕ್ಷಿಗಳು ಇರುವುದು, ಸದ್ಯಕ್ಕೆ ಈಗ ಮುಂಚೂಣಿಯಲ್ಲಿ 8 ಮಂದಿ ಆಕಾಂಕ್ಷಿಗಳಿದ್ದಾರೆ. ಅದರಲ್ಲಿ ಯಾರಿಗೆ ಕೊಟ್ಟರು ಕೂಡ ಒಬ್ರು ಬಂಡಾಯಿ ಹೇಳ್ತಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಹೀಗಾಗಿ ಎರಡೂ ಕ್ಷೇತ್ರ ಮತ್ತು ಬೈಲಹೊಂಗಲ ಮತ್ತು ಸವದತ್ತಿಯಲ್ಲಿ ದಿವಂಗತ ಆನಂದ್ ಮಾಮನಿಯ ಅಕಾಲಿಕ ನಿಧನದ ನಂತರ ಅವರ ಪತ್ನಿ ರತ್ನಾ ಮಾಮನಿ ಅವರು ಕ್ಷೇತ್ರದಲ್ಲಿ ಆಕ್ಟಿವ್ ಆಗಿ ಪ್ರಚಾರ ಮಾಡ್ತಾರಂಥದ್ದು. ಜೊತೆಗೆ ಅವರ ಸಹೋದರ ವಿರೂಪಾಕ್ಷ ಮಾಮನಿ ಕೂಡ ಕ್ಷೇತ್ರದಲ್ಲಿ ಸಂಚಾರ ಮಾಡಿ ನನಗೆ ಟಿಕೆಟ್ ನೀಡಿ ಅನ್ನುವಂತ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಬೇರೆಯವರು ಕೂಡ ಕುಟುಂಬ ರಾಜಕಾರಣ ಬೇಡ ನಮಗೂ ಕೊಡಿ ಅಂತೇಳಿ ಬೇರೆಯವರು ಕೂಡ ಏನು ಹೈಕಮಾಂಡ್ಗೆ ಒತ್ತಡ ಹಾಕ್ತಾ ಇರುವಂತದ್ದು ಟಿಕೆಟ್ಗಾಗಿ. ಹೀಗಾಗಿ ಇಲ್ಲೂ ಕೂಡ ಟಿಕೆಟ್ ನೀಡುವುದು ಬಿಜೆಪಿ ಹೈಕಮಾಂಡ್ಗೆ ತಲೆನೋವಾಗಿದೆ. ಈ ಹಿಂದೆ ಬೆಂಗಳೂರಿನಲ್ಲಿ ನಡೆದಂತ ಕೋರ್ ಕಮಿಟಿ ಸಭೆಯಲ್ಲಿ ಕೆಲವೊಂದಿಷ್ಟು ಅಭಿಪ್ರಾಯಗಳನ್ನ ತೆಗೆದುಕೊಳ್ಳಲಾಗಿತ್ತು. ನಿನ್ನೆ ಜಿಲ್ಲಾ ಕೋರ್ ಕಮಿಟಿಗಳಲ್ಲೂ ಕೂಡ ಅಭಿಪ್ರಾಯವನ್ನ ಸಂಗ್ರಹ ಮಾಡಲಾಗಿದೆ. ನಂತರ ಇನ್ನೂ 2-3 ದಿನಗಳ ನಂತರ ಮತ್ತೆ ಟಿಕೆಟ್ ಘೋಷಣೆ ಮಾಡ್ತಾರೆ ಅನ್ನುವಂಥದ್ದು. ಒಟ್ಟಾರೆ ಬೆಳಗಾವಿಯಲ್ಲಿರುವಂತಹ 18 ವಿಧಾನಸಭಾ ಕ್ಷೇತ್ರವನ್ನ ಗೆಲ್ಲಲೇಬೇಕು ಅನ್ನುವಂತ ನಿಂತಲ್ಲಿ ನಿನ್ನೆ ಪ್ರಹ್ಲಾದ್ ಜೋಶಿ ನೇತೃತ್ವದಲ್ಲಿ ಸಭೆ ನಡೆದಿದೆ. ಏನು ಒಳಬೇಗುದಿ ಭಿನ್ನಮತ ಏನಿತ್ತು, ಆ ಭಿನ್ನಮತವನ್ನ ಶಮನ ಮಾಡಬೇಕು, ಒಗ್ಗಟ್ಟಿನಿಂದ ಎಲ್ಲರೂ ಚುನಾವಣೆ ಎದುರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸೂಚನೆ ನೀಡಿದೆ. ಆದ್ರೆ ಬೆಳಗಾವಿ ರಾಜಕಾರಣ ಮನೆಯೊಂದು ಮೂರು ಬಾಗಿಲು ಅನ್ನುವಂತಾಗಿದೆ. ಒಂದೆಡೆ ಸೌದಿ ಬಣ, ಒಂದೆಡೆ ಶಶಿಕಲಾ ಜೊಲ್ಲೆ ಅವರ ಬಣ, ಇನ್ನೊಂದೆಡೆ ರಮೇಶ್ ಸಾವುಕಾರ್ ಅವರ ಬಣ. ಅದರಲ್ಲೂ ರಮೇಶ್ ಜಾರಕಿಹೊಳಿ
ಪಟ್ಟು ಹಿಡಿದು ನಿಂತಿರುವಂತದ್ದು. ತಾವು ಹೇಳಿದವರಿಗೆ ಟಿಕೆಟ್ ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಪಟ್ಟು ಹಿಡಿದಿರುವಂತ, ಯಾಕಂದ್ರೆ ಸಮ್ಮಿಶ್ರ ಸರ್ಕಾರವನ್ನ ಕೆಡವಿ ರಾಜ್ಯದಲ್ಲಿ ಕಮಲವನ್ನ ಅರಳಿಸ್ಲಿಕ್ಕೆ ಏನು ಗೋಕಾಕ್ ಸೌಕಾರ್ ಅಂತ ಹೇಳಿ ಪ್ರಸಿದ್ಧಿಯಾಗಿರುವಂತ ರಮೇಶ್ ಜಾರಕಿಹೊಳಿ ಅವರ ಪ್ರಯತ್ನ ದೊಡ್ಡದಾಗಿದೆ. ಹೀಗಾಗಿ ಅವರಿಗೆ ಅತ್ತಣಿಯಲ್ಲಿ ತಾವು ಹೇಳದಲ್ಲೇ ಟಿಕೆಟ್ ಕೊಡಬೇಕು, ಜೊತೆಗೆ ಬೆಳಗಾವಿ ಗ್ರಾಮೀಣದಲ್ಲಿ ತಾವು ಹೇಳದಂತೆ ಟಿಕೆಟ್ ನೀಡಬೇಕು ಅಂತೇಳಿ ಪಟ್ಟು ಹಿಡಿದಿರುವಂತದ್ದು. ಇದು ಬೆಂಗಳೂರು ಕೋರ್ ಕಮಿಟಿ ಸಭೆಯಲ್ಲಿ ಗಲಾಟೆ ಗದ್ದಲ ಕೋಲಾಹಲ ಎಬ್ಬಿಸ್ತು. ಈರಣ್ಣ ಕಡಾಡಿ ಅವರು ಮಾತನಾಡುವಾಗ ಬಾಲನ್ ಜಾರಕಿಹೊಳಿ ಅವರು ಮರು ಮಾತನಾಡಿ ಗದ್ದಲ ನೆನಪಿಸಿದ್ರು. ಒಟ್ಟಾರೆ ಬೆಳಗಾವಿಯಲ್ಲಿ ಟಿಕೆಟ್ ಗೊಂದಲ ಬಹಳ ಗೊಂದಲ ಮೂಡಿಸಿರುವಂತದ್ದು. ಲೀನಾ ಶ್ರೀ, ಥ್ಯಾಂಕ್ ಯು ಅಣ್ಣಪ್ಪ.